हेलो गाइस, वेलकम बैक टू माय अपडेट्स एजुकेशनल यूट्यूब चैनल एसएसएलसी अपडेट के निम्न स्वागत गाइस। एसएसएलसी विद्यार्थी एग्जाम मुगीता बंतु एसएसएलसी विद्यार्थी नम रिसल्ट बरुत्ते अंत साकष्टु प्रश्ने केळ्तिद्रे निम्दे निन्न एग्जाम मुगीता बर्तिदे इन लास्ट वन सब्जेक्ट इदे अदरिंद साकष्टु जन विद्यार्थी रिसल्ट बग्गे डौट्स रिसल्ट यावाग बरबहुदु निम्म पेपर एवल्युएशन यावागिंद स्टार्ट आगबहुदु अन्नोदन्न डीटेल आगि तिळिसिकोड्तीनि। ಎಲ್ಲಾ ಒಂದು ವಿದ್ಯಾರ್ಥಿಗಳು ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ, ಅದಕ್ಕೆ ಮುಂಚೆ ಆರ್ ಚಾನಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ, ಯಾಕಂದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನೀವು ನೆಕ್ಸ್ಟ್ ಪಿಯುಗೆ ಹೋದ್ರೆ ಪಿಯು ಅಪ್ಡೇಟ್ಸ್, ನೆಕ್ಸ್ಟ್ ನೀವು ಡಿಗ್ರಿಗೆ ಹೋದ್ರೆ ಡಿಗ್ರಿ ಅಪ್ಡೇಟ್ಸ್ ವಿತ್ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಫ್ರೀ ಆಗಿ ಸಿಗುತ್ತೆ. ಹೀಗೆ ಎಲ್ಲ ಒಂದು ವಿದ್ಯಾರ್ಥಿಗಳಲ್ಲಿ ಸಬ್ಸ್ಕ್ರೈಬ್ ಅಂತ ಕಾಣಿಸ್ತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಡಿ. ನೋಡಿ, ನಿಮ್ಮ ಒಂದು ಪರೀಕ್ಷೆ ಅದು ಈಗ ಎಲ್ಲ ಒಂದು ಎಕ್ಸಾಮ್ಸ್ ಮುಗಿದ್ಮೇಲೆ ನಿಮ್ಮ ಒಂದು ಪೇಪರ್ ಎವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ಏಪ್ರಿಲ್ 24ರಿಂದ ನಿಮ್ಮ ಒಂದು ಪೇಪರ್ ಎವ್ಯಾಲ್ಯೂಯೇಷನ್ ಆದ್ರೆ ಸ್ಟಾರ್ಟ್ ಮಾಡ್ತಾರೆ. ಈಗ ನಿಮ್ಮ ಒಂದು ಪೇಪರ್ ಎವ್ಯಾಲ್ಯೂಯೇಷನ್ ಏಪ್ರಿಲ್ 24ರಿಂದ ಸ್ಟಾರ್ಟ್ ಮಾಡಿದ್ಮೇಲೆ ಆ ಒಂದು ಪೇಪರ್ ಕರೆಕ್ಷನ್ ಮಾಡೋದು ಮಿನಿಮಮ್ ಅಂದ್ರೆ 1 ಮಂತ್ ಆದ್ರೂ ಬೇಕೇ ಬೇಕಾಗುತ್ತೆ, 1 ಮಂತ್ ಆದ್ರೂ ಬೇಕೇ ಬೇಕು 100%. ಈಗ ಏಪ್ರಿಲ್ 24 ಅಂದ್ರೆ ಒಂದು ಮೇ ಲಾಸ್ಟ್ ವೀಕ್ ಅಂದ್ರೆ ಮೇ 25 ಅಲ್ಲವರೆಗೂ ಕೂಡ ನಿಮಗೆ 100% ಬೇಕೇ ಬೇಕು ನಿಮ್ಮ ಒಂದು ಪೇಪರ್ಸ್ ಕರೆಕ್ಷನ್ ಮಾಡಕ್ಕೆ. ಅವರು ಎಷ್ಟೇ ವೇಗವಾಗಿ ನಿಮ್ಮ ಒಂದು ರಿಸಲ್ಟ್ ಬಿಡಬೇಕಂದ್ರೂ ಮೇ ಲಾಸ್ಟ್ ವೀಕ್ ಅಲ್ಲಾದ್ರೂ ರಿಸಲ್ಟ್ ಬಿಡಬೇಕು, ಇಲ್ಲ ನಿಮಗೆ ಜೂನ್ ಅಲ್ಲಿ ರಿಸಲ್ಟ್ ಬಿಡ್ತಾರೆ. ಓಕೆನಾ? ಮೇ ಲಾಸ್ಟ್ ವೀಕ್ ಸ್ಪೀಡ್ ಆಗಿ ಬಿಡಬೇಕಂದ್ರೆ ಮೇ ಲಾಸ್ಟ್ ವೀಕ್ ಅಲ್ಲಿ ಬಿಡ್ತಾರೆ, ಇಲ್ಲ ಅಂದ್ರೆ ಜೂನ್ ಫಸ್ಟ್ ವೀಕ್ ಅಲ್ಲಿ. ಜೂನ್ ಅಲ್ಲಿ ಅಂತ ನಾವು ರಿಸಲ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಮ್ಯಾಕ್ಸಿಮಮ್ ನಿಮ್ಮ ಒಂದು ರಿಸಲ್ಟ್ ಜೂನ್ ಫಸ್ಟ್ ವೀಕ್ ಅಲ್ಲಿ ಬರುವಂತಹ ಚಾನ್ಸಸ್ ಇರುತ್ತೆ. ಇದು ನಿಮಗೆ ಬರ್ತಿರುವಂತಹ ಈಗ ಸದ್ಯಕ್ಕೆ ಪ್ರೆಡಿಕ್ಷನ್ ಡೇಟ್ಸ್ ಇವೆಲ್ಲ. ಅಫಿಷಿಯಲ್ ಆಗಿ ಯಾವಾಗ ಏನು ಅನ್ನೋದನ್ನ ನಮ್ಮ ಒಂದು ಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ವರ ಅವರು ತಿಳಿಸ್ಕೊಡ್ತಾರೆ, ಅದು ತಿಳಿಸ್ಕೊಟ್ ಕೂಡಲೇ ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಈಗ ನಿಮ್ಗೆ ಕೊಡ್ತಿರುವಂತಹ ಅಪ್ಡೇಟ್ ಏನಂದ್ರೆ 24ಕ್ಕೆಯಿಂದ ಏಪ್ರಿಲ್ 24ರಿಂದ ನಿಮ್ಮ ಒಂದು ಪೇಪರ್ ಎವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗುತ್ತೆ. ಅವರು ನಿಮ್ಮ ಒಂದು ಎಕ್ಸಾಮಿನೇಷನ್ ಬೋರ್ಡ್ ಕಡೆಯಿಂದಾನೆ ಹೇಳಿದ್ದಾರೆ, ಮತ್ತೆ ಒಂದು ತಿಂಗಳಂತೂ ತಗೊಳ್ಳುತ್ತೆ. ಈಗ ಮ್ಯಾಕ್ಸಿಮಮ್ ಜೂನ್ ಅಲ್ಲಿ ನಿಮ್ಮ ಒಂದು ರಿಸಲ್ಟ್ಸ್ ಆದ್ರೆ ಬರುತ್ತೆ. ಇದು ಅಪ್ಡೇಟ್. ಬೇರೆ ಡೌಟ್ ಇದ್ರು ಕಾಮೆಂಟ್ ಮುಖಾಂತರ ತಿಳಿಸಿ. ಸಿಗೋಣ.